ರಾಗಿಣಿ ಒಳ್ಳೆ ಹುಡುಗಿ ಅಂತ ಪ್ರಚಾರಕ್ಕೆ ತಗೊಂಡ್ವಿ, ಡ್ರಗ್ ಹುಡುಗಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಿಜೆಪಿ ಪರ ಡ್ರಗ್ ಪ್ರಕರಣದ ಆರೋಪಿ ನಟಿ ರಾಗಿಣಿ ಪ್ರಚಾರ ಮಾಡಿದ್ದ ವಿಚಾರದ ಬಗ್ಗೆ ಇಂದು ವಿಧಾನಸೌಧದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ರು. ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಿಲ್ಲ, ತನಿಖೆ ನಡೆಯುತ್ತಿದೆ, ಎಷ್ಟೇ ಪ್ರಭಾವಿಗಳಿದ್ದರೂ ಕ್ರಮ ಆಗಲಿದೆ ಎಂದು ತಿಳಿಸಿದ್ದಾರೆ. ರಾಗಿಣಿ ಎಂದು ಭಾವಿಸಿ ನಾವು ಪ್ರಚಾರಕ್ಕೆ ಕರೆ ತಂದಿದ್ವಿ, ಅದನ್ನ ಬಿಟ್ಟು ಡ್ರಗ್ ಹುಡುಗಿ ಅಂತ ಕರೆ ತಂದಿರಲಿಲ್ಲ. ಆಕೆಯ ಫೋಟೋ ಎಲ್ಲರ ಜೊತೆಯೂ ಇರಬಹುದು, ನನ್ನ ಜೊತೆಯೂ ಇರಬಹುದು. ಡ್ರಗ್ ಕೇಸ್ ತನಿಖೆಯಾಗಿದೆ, ಎಷ್ಟೇ ಪ್ರಭಾವಿಗಳಾದ್ರೂ ಕ್ರಮ ಆಗಲಿದೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಲ್ಲರೂ ಇವತ್ತು ನಾನು ಡಿ ಕೆ ಶಿವಕುಮಾರ್ನ ಫ್ರೆಂಡ್ಸ್ ಅನ್ನ ಕುಮಾರಸ್ವಾಮಿ ಫ್ರೆಂಡ್ಸು ಕೂತು ಎಲ್ಲೇ ಕೂತು ಮಾತಾಡಿ ಫೋಟೋ ತಂದೆ, ಆದರೆ ಕಲಿಯಾಗೋದು ತಪ್ಪು ನೋಡ್ರಿ. ರಾಗಿನೇ ತೊಗೊಂಡಿದ್ದು ನಾವು, ಡ್ರಗ್ಸ್ ಹುಡುಗಿ ತೊಗೊಂಡಿರ್ಕಲ್ಲ. ಹಾಂ, ಆದರೆ ಅದರ ತನಿಖೆಯಲ್ಲಿ ತಪ್ಪಿಸ್ರಿ, ಯಾರೇ ಇದ್ರೆ ಎಷ್ಟೇ ಪ್ರೋ ದೊಡ್ಡ ಪ್ರೋ ಆದರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು.